ಸೊ ಈಗ ವೇದ ಅಂತ ಹೇಳಿದ್ರೆ ನಮಗೆ ನಾಲ್ಕು ವೇದಗಳಿದೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ. ಈ ನಾಲ್ಕು ವೇದಗಳಲ್ಲೂ ಮತ್ತೆ ಪ್ರತಿಯೊಂದು ವೇದಗಳಲ್ಲೂ ನಾಲ್ಕು ಭಾಗಗಳಿದೆ, ಸಂಹಿತ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ ಅಂತ. ದಯವಿಟ್ಟು ಇದು ನೀವೆಲ್ಲ ತಿಳ್ಕೊಳ್ಳಿ, ನಾವೆಲ್ಲ ತಿಳ್ಕೊಬೇಕಾದಿದ್ದು ಆ್ಯಸ್ ಎ ಭಾರತೀಯರಾಗಿ. ಈ ನಾಲ್ಕು ಅಂಶಗಳ ಸಂಹಿತೆಗಳಲ್ಲಿ ಏನಂದರೆ ಮಂತ್ರಗಳು, ಇಟ್ ಈಸ್ ಪ್ಯೂರ್ಲಿ ಕಲೆಕ್ಷನ್ ಆಫ್ ನಾಲೆಡ್ಜ್ ಅಷ್ಟೇ. ಆ ಮಂತ್ರಗಳೆಲ್ಲ ವೆರಿ ವೆರಿ ಕ್ರಿಪ್ಟಿಕ್, ಸಂಕೀರ್ಣವಾಗಿದೆ. ಸಂಕೀರ್ಣವಾಗಿದೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ಇದಕ್ಕೆ ನಮಗೆ ಇವತ್ತು ನಾವು ರೆಫರ್ ಮಾಡೋದು ಸಾರಣ ಭಾಷ್ಯ. ಸಾರಣ ಭಾಷ್ಯದಲ್ಲಿ ಅವರೇ ಸ್ಪಷ್ಟವಾಗಿ ಬರೀತಾರೆ ಪ್ರತಿಯೊಂದು ಮಂತ್ರಕ್ಕೆ ಮೂರು ಥರದ ಅರ್ಥ ಇದೆ ಅಂತ. ಒಂದು ಆದಿ ಯಾಜ್ಞಿಕ, ಆದಿ ದೈವಿಕ, ಆದಿ ಯಾಜ್ಞಿಕ, ಆಧ್ಯಾತ್ಮಿಕ. ಏನಕ್ಕೆ ಅಂದರೆ ಈ ಮಂತ್ರಗಳಲ್ಲಿ ನಮ್ಮನ್ನು ಕಾಸ್ಮಾಸಿಂದ ಹಿಡಿದು ಅಂದರೆ ನಮ್ಮ ಈ ಇಡೀ ಪ್ರಪಂಚದ ಆಚೆ ಕಡೆ ಇರುವಂತಹ ಇದು ಎಲಿಮೆಂಟ್ಸ್ ಇದೆಯಲ್ಲ, ಅದನ್ನು ನಮ್ಮ ಒಳಗಿರೋ ನಮ್ಮ ಪರಮಾತ್ಮನ ಜೊತೆ ಸೇರಿಸುತ್ತೆ. ನಮ್ಮೊಳಗಿರೋ ಪರಮಾತ್ಮ ಅಂತ ಯಾಕೆ ಹೇಳಿದ್ರೆ ನಮಗಿನ್ನೂ ಪರಮಾತ್ಮ ನನಗೇನು ಯಾರನ್ನು ಗೊತ್ತಿಲ್ಲ ಅದಕ್ಕೆ. ಸೊ ಆದರೆ ಇವೆರಡನ್ನು ಜೋಡಿಸೋ ಕ್ರಿಯೆ ಮಾಡೋದು ವೇದ. ಅದಕ್ಕೆ ಈ ಮೂರು ಮುಖ್ಯ. ಒಂದು ಆದಿ ಆದಿದೈವಿಕ, ಆದಿ ಯಾಜ್ಞಿಕ, ಆಧ್ಯಾತ್ಮಿಕ. ಆದಿ ದೈವಿಕ ಅಂತ ಹೇಳಿದ್ರೆ ವಿಚ್ ಈಸ್ ಬಿಯಾಂಡ್ ಅವರ್ ಕಂಟ್ರೋಲ್ ಆ್ಯಸ್ ಆನ್ ಟುಡೇ. ಇವತ್ತು ನಮಗೆ ಆಚೆ ಕಡೆ ನಮ್ಮ ಕಂಟ್ರೋಲ್ ಇಲ್ಲ, ಅದು ಆದಿ ದೈವಿಕ, ದೈವಕ್ಕೆ ಸಂಬಂಧಪಟ್ಟಿದ್ದು. ಆಧ್ಯಾತ್ಮಿಕ ನನಗೆ ಸಂಬಂಧಪಟ್ಟಿದ್ದು, ವಿಚ್ ಈಸ್ ಇನ್ ಮೈ ಹೋಲ್ ಕಂಟ್ರೋಲ್, ನನ್ನ ಮನಸ್ಸು, ನನ್ನ ಇನ್ನೊಂದು ಎರಡು ನಿಮಿಷ. ಆಧ್ಯಾತ್ಮಿಕ ನನಗೆ ಸಂಬಂಧಪಟ್ಟಿದ್ದು, ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ದೇಹ, ಇವೆಲ್ಲ ನನ್ನ ಅಂತಃಕರಣ, ಇದು ನನಗೆ ಸಂಬಂಧಪಟ್ಟಿದ್ದು. ಈ ಎರಡನ್ನು ಸೇರಿಸಬೇಕಾದ್ರೆ ನಾ ಹ್ಯಾಡ್ ಟು ಡೂ ಸಮ್ ಎಕ್ಸ್ಪೆರಿಮೆಂಟ್ಸ್. ಆ ಎಕ್ಸ್ಪೆರಿಮೆಂಟ್ಸ್ ಹೆಸರು ಯಜ್ಞ ಅಥವಾ ಯಾಗ ಅಂತ ಹೆಸರು. ಯಾಗ ಯಜ್ಞಗಳಿಗೆ ಆದಿ ಯಾಜ್ಞಿಕ ಅಥವಾ ಎಕ್ಸ್ಪೆರಿಮೆಂಟ್ಸ್ ಅಂತ ನಾವು ಹೇಳೋದು. ಇದು ನಿಮಗೆ ಎಲ್ಲ ವೇದಗಳನ್ನು ಅಧ್ಯಯನ ಮಾಡೋದು ಗೊತ್ತಾಗುತ್ತೆ ಮುಂದೆ. ಸೊ ಇದೇನಾಯಿತು ಅಂದರೆ, ಈ ವೇದಗಳಲ್ಲಿ ಹೇಳೋದು ತುಂಬ ಕ್ರಿಪ್ಟಿಕ್, ಸಂಕೀರ್ಣವಾಗಿರೋದನ್ನು ಏನು ಮಾಡೋದು ಅಂದರೆ, ನಮಗೆ ಋಷಿಮುನಿಗಳು ನಮಗೆ ಅದನ್ನು ಚಿಕ್ಕದಾಗಿ, ಅದನ್ನು ಒಂದು ನಮಗೆ ಅರ್ಥ ಆಗೋ ರೀತಿ ಕ್ಯಾಪ್ಸ್ಯೂಲ್ ಫಾರ್ಮಲ್ಲಿ ಸೂತ್ರಗಳಲ್ಲಿ ನಮಗೆ ಕೊಟ್ಟರು. ಅದನ್ನು ಸ್ಮೃತಿಗಳಲ್ಲಿ ಹೇಳಿ ಸ್ಮೃತಿಯಿಂದ ಸೂತ್ರಕ್ಕೆ ಬಂದರು. ಸೂತ್ರ ಅಂದರೆ ಐ ಜಸ್ಟ್ ಸ್ಕಿಪ್ ದಿಸ್, ಮುಂದೆ ಹೋಗಿ ಸರ್, ಅದು ಡೆಫಿನಿಷನ್ ಸೂತ್ರ ಅಂದರೆ ಏನು ಅಂತ. ನೆಕ್ಸ್ಟ್, ಈ ಸೂತ್ರಗಳಲ್ಲಿ ನಮಗೆ ಒಟ್ಟು ನಾಲ್ಕು ಥರದ ಸೂತ್ರಗಳು ಸಿಗುತ್ತೆ. ಶ್ರೌತ ಸೂತ್ರ, ಗೃಹ್ಯ ಸೂತ್ರ ಮತ್ತು ಇದು ಧರ್ಮಸೂತ್ರ ಅಂತ ಮೂರು ಬರುತ್ತೆ. ಶುಲ್ಭಸೂತ್ರ ಕೂಡ ಬರುತ್ತೆ. ಶುಲ್ಭಸೂತ್ರ ಕೂಡ ಈಸ್ ಎ ಪಾರ್ಟ್ ಆಫ್ ದಿ ಶ್ರೌತ ಸೂತ್ರ. ಈ ಮೂರರಲ್ಲಿ ನಾವು ಇವತ್ತು ಗಮನ ಕೊಡ್ತಾ ಇದ್ದೆ ಗೃಹ್ಯ ಸೂತ್ರ. ಶ್ರೌತ ಸೂತ್ರ ಎಲ್ಲ ದೊಡ್ಡ ದೊಡ್ಡ ಯಾಗಯಜ್ಞ, ಸೋಮಯಾಗ, ಆಮೇಲೆ ಬೇರೆ ಇದು ರಾಜಸೂಯಯಾಗ ಸುಮಾರಿದೆ, ಅವೆಲ್ಲ ಮಾಡೋದಕ್ಕಾಯಿತು. ಆದರೆ ಗೃಹ್ಯ ಸೂತ್ರ ನಮ್ಮಂಥ ಗೃಹಸ್ಥರಿಗೆ, ಸಾಮಾನ್ಯರು ಪ್ರತಿನಿತ್ಯ ಮಾಡಬೇಕಾದಂತಹ ಕೆಲಸಗಳನ್ನು ಅಥವಾ ಅಲ್ಲಿ ಮಾಡುವಂಥ ಎಕ್ಸ್ಪೆರಿಮೆಂಟ್ಸ್ನ ಯಾವ ರೀತಿ ಮಾಡಬೇಕು ಅನ್ನೋ ಹೇಳೋದೆ ಈ ಒಂದು ಗೃಹ್ಯ ಸೂತ್ರಗಳು. ಮತ್ತೆ ನೆಕ್ಸ್ಟ್, ಸೊ ಈ ಒಂದು ಗೃಹ್ಯ ಸೂತ್ರದಲ್ಲಿ ಆಶ್ವಲಯನ ಗೃಹ್ಯ ಸೂತ್ರ ಅಂತ, ಒಂದು ನಿಮಿಷದಲ್ಲಿ ಆಶ್ವಲಯನ ಬಗ್ಗೆ ಹೇಳ್ತೀನಿ. ಯಾಕೆಂದರೆ ನಮ್ಮಲ್ಲಿ ಪರಂಪರೆಯನ್ನು ಗುರುಗಳನ್ನು ನೆನೆಸ್ಕೊಳ್ಳೋದು ನಾವೇನು ಹೇಳೋಗಿಲ್ಲ ಅಂತ. ಸೊ ಆಶ್ವಲಯನರು ನಮ್ಮ ಸ್ವಶಾಖ ಸೂತ್ರಕಾರರು. ಸೊ ಅವರು ಯಾವ ರೀತಿ ನಮಗೆ ಇದನ್ನು ಕೊಟ್ಟರು ಸೂತ್ರವನ್ನು, ಹೌ ಹಿ ಕಂಪೋಸ್ ದಿಸ್ ಸೂತ್ರಸ್ ಅಂದರೆ, ಇಟ್ ಈಸ್ ನಾಟ್ ಬೈ ಜಸ್ಟ್ ಏನೋ ಮ್ಯಾಜಿಕ್ ಆಗಿ ಮಾಡಲಿಲ್ಲ ಅವರು. ಮೊದಲು ವೇದವ್ಯಾಸರು ಋಗ್ವೇದವನ್ನು ಕಾಪಾಡೋದಕ್ಕೆ ಶೌನಕರಿಗೆ ಹೇಳಿದರು, ಶೌನಕ ಮುನಿಗಳಿಗೆ. ಶೌನಕರು ಒಟ್ಟು ದಶಗ್ರಂಥಿಗಳನ್ನು ರಚಿಸಿದರು. ಆ ದಶಗ್ರಂಥಿಗಳನ್ನು ರಚಿಸಿದ ಮೇಲೆ ಅವರ ಶಿಷ್ಯ ಅಶ್ವಲಯನರು. ಅಶ್ವಲಯನರು ಅವರ ಒಂದು ಗರಡಿಯಲ್ಲಿ ಪಳಗಿ ಅವರಿಂದ ಜ್ಞಾನವನ್ನು ಪಡೆದು ಮತ್ತೆ ಅವರು ಈ ಶ್ರೌತ ಸೂತ್ರಗಳನ್ನು ಮತ್ತು ಗೃಹ್ಯ ಸೂತ್ರಗಳನ್ನು ರಚನೆ ಮಾಡಿದ್ರು. ಅದರೊಂದಿಗೆ ಒಂದು ಆರಣ್ಯಕವನ್ನು ಮಾತ್ರ ರಚನೆ ಮಾಡಿದ್ರು. ಅಂದರೆ ಆಶ್ವಲಯನರು ತಮ್ಮ ಗುರುಗಳ ಒಂದು ಅನುಮತಿಯಿಂದ ಈ ಮೂರು ಗ್ರಂಥಗಳನ್ನು ರಚಿಸಿದ ಮೇಲೆ ಅವರ ಗುರುಗಳು ಅವರಿಗೆ ಪರ್ಮಿಷನ್ ಕೊಟ್ಟರು, ಅಪ್ರೂವಲ್ ಕೊಟ್ಟರು, ಎಸ್ ನಾಳೆಯಿಂದ ನೀವೆಲ್ಲರೂ ಋಗ್ವೇದಿಗಳೆಲ್ಲ ಆಶ್ವಲಯನ ಸೂತ್ರವನ್ನೇ ನೀವು ಅನುಸರಿಸಬೇಕು ಅಂತ ಅವರ ಗುರುಗಳು ಅಪ್ರೂವಲ್ ಕೊಟ್ಟ ಮೇಲೆ ಆಶ್ವಲಯನ ಗೃಹ್ಯ ಸೂತ್ರ ಕೇಮ್ ಟು ಪ್ರಾಕ್ಟೀಸ್. ನಾವೆಲ್ಲ ಇವತ್ತು ಮಾಡ್ತಾ ಇರೋದು ಅದನ್ನು, ಅಂದರೆ ಅಲ್ಲಿ ಗುರುಗಳ ಒಂದು ಅಪ್ಪಣೆ ಇದೆ ಅಂತಲೂ ನಮಗೆ ಗೊತ್ತಾಗುತ್ತೆ, ಆಶೀರ್ವಾದ ಇದೆ ಅಂತ ಮುಂದೆ. ಸೊ ಈ ಒಂದು ಇದು ಆಶ್ವಲಯನ ಗೃಹ್ಯ ಸೂತ್ರ ಆಯಿತು. ಈ ಆಶ್ವಲಯನ ಗೃಹ್ಯ ಸೂತ್ರ ಅಗ್ನಿಮುಖ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ. ಈ ಅಗ್ನಿಮುಖ ಅನ್ನೋದು ಏನು ಅಂತ ಹೇಳಿದ್ರೆ, ಇದು ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ವಿಶೇಷವಾಗಿ ಷೋಡಶ ಸಂಸ್ಕಾರಗಳು, ಕಾಮ್ಯಕರ್ಮಗಳು ಅಥವಾ ನಮ್ಮ ನೈಮಿತ್ತಿಕ ಕರ್ಮಗಳು ಮಾಡಬೇಕಾದ್ರೆ ನಾವು ಅಗ್ನಿಯನ್ನು ಉಪಾಸನೆ ಮಾಡಬೇಕು ಅನ್ನೋದು ಒಂದು ವೇದಗಳ ಒಂದು ತತ್ವ. ಏಕೆಂದರೆ ಅಗ್ನಿ ತತ್ವ ನಮಗೆ ತುಂಬ ಮುಖ್ಯ. ಸೂರ್ಯನಲ್ಲಿರೋ ಅಗ್ನಿ ತತ್ವ ಮತ್ತು ನನ್ನಲ್ಲಿರೋ ಅಗ್ನಿ ತತ್ವ ಎರಡು ಒಂದೇ ಅನ್ನೋದನ್ನು ನಾನು ಯಾವಾಗ ಕಂಡ್ಕೋತೀನೋ ಅದೇ ಒಂದು ನನ್ನ ಐ ಮೀನ್ ಕೆಲವು ಟೆಕ್ನಿಕಲ್ ವರ್ಡ್ಸ್ ಯೂಸ್ ಮಾಡೋದು ತುಂಬ ಕಷ್ಟ. ದಟ್ ಈಸ್ ಆಬ್ಜೆಕ್ಟಿವ್ ಆಫ್ ಲೈಫ್ ಅಂತ ನಾನು ಇಂಗ್ಲೀಷಲ್ಲಿ ಸುಲಭವಾಗಿ ಹೇಳ್ತೀನಿ, ಅಂದರೆ ರಿಸ್ಕ್ ಇಲ್ದೆಲ್ಲ ಹೇಳ್ತೀನಿ. ಅಂದರೆ ಈ ಅಗ್ನಿ ತತ್ವವನ್ನು ನಾನು ಕಂಡ್ಕೋಬೇಕು, ಅಗ್ನಿ ಉಪಾಸನೆ ಮಾಡಬೇಕು ಅಂತ. ಅಗ್ನಿ ಉಪಾಸನೆ ಅಂದ್ರೇನು? ಇಟ್ ಈಸ್ ಬೇಸಿಕಲಿ ಎನ್ ಎಕ್ಸ್ಪೆರಿಮೆಂಟ್ ಅಂತ. ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಈ ಆಶ್ವಲಯನ ಗೃಹ್ಯ ಸೂತ್ರಗಳು ನಮಗೆ
ದಾರಿದೀಪವಾಗುತ್ತೆ ಯಾವ ರೀತಿ ಅನ್ನೋದನ್ನು ನೋಡೋಣ ಮುಂದೆ ಮುಂದೆ ಹೋಗಿ ಎಲ್ಲ ಕನ್ನಡದಲ್ಲಿದೆ ಸೊ ಮುಂದೆ ಇದು ನಾನು ಒಂದು ಫೋಟೋ ಕಳಿಸಿ ಯಾಕೆಂದರೆ ನೀವೆಲ್ಲ ಹೋಮ ಅವನ ನೋಡಿರ್ತೀರ ಒಂದು ಅದಕ್ಕೆ ಒಂದು ಅದೇ ಪಿಕ್ಚರ್ ಇರಲಿ ಅಂತ ಆಗುತ್ತೆ ಸೊ ನಾವೆಲ್ಲ ಹೋಮಗಳನ್ನ ನೋಡಿದ್ದೀವಿ ಆದರೆ ನಮ್ಗೆ ಯಾರಾದ್ರು ಗೊತ್ತಾ ಹೋಮ್ಗಳಲ್ಲಿ ಏನು ಮಾಡ್ತಾರೆ ಅಂತ ಬರೀ ಅವರ ಆಹುತಿನ ಹಾಕೊಂಡು ನೋಡ್ತೀವಿ ಅಥವಾ ಏನೋ ಸ್ವಾಹ ಅಂತ ಹೇಳೋದು ಮಾತ್ರ ಕೇಳಿಸಿರುತ್ತೆ ನಮಗೆ ಇನ್ನೇನು ಗೊತ್ತಿರಲ್ಲ ಇನ್ಕ್ಲೂಡಿಂಗ್ ಯಜಮಾನ ಆ ಒಂದು ಕರ್ಮವನ್ನು ಮಾಡೋ ಕರ್ತ ಕೂಡ ಅವನಿಗೆ ಸಾರಿ ನಾನು ತುಂಬ ಜರ್ನಲೈಸ್ ಮಾಡ್ತಾ ಇದ್ದೀನಿ ನನ್ನ ಅನುಭವಕ್ಕೆ ಬಂದಿದ್ದು ನಾನು ಹೇಳ್ತಾ ಇದ್ದೀನಿ ನಮಗೆ ಗೊತ್ತಿರಲಿಲ್ಲ ಏನು ಮಾಡ್ತಾ ಇದ್ದೀನಿ ಅಂತ ಮುಂದೆ ನೆಕ್ಸ್ಟ್ ಹಾಂ ಸೊ ಈಗ ಕೊನೆಯ ಲಾಸ್ಟ್ ಪಾಯಿಂಟಿಗೆ ಬರ್ತೀನಿ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಕನ್ನಡ ಫಂಡ್ಸ್ ಯಾವುದು ಬರ್ತಾ ಇಲ್ಲ ಅದರಿಂದ ನಿಮಗೆ ನೋಡೋಕ್ಕಾಗ್ತಿಲ್ಲ ಒಂದು ಎರಡು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಆಮೇಲೆ ವಿ ಕ್ಯಾನ್ ಕನ್ಕ್ಲೂಡ್ ವಿ ಕ್ಯಾನ್ ಟೇಕ್ ದ ಪೇಪರ್ ಕಾಪಿ ಲಿಟಲ್ ಲೇಟರ್ ಅಥವಾ ನಾನು ಆಮೇಲೆ ನಿಮಗೆ ಸರ್ಕ್ಯುಲೇಟ್ ಮಾಡ್ತೀನಿ ಈಗ ಆಶ್ವಲಯನ ಗೃಹಿ ಸೂತ್ರದಲ್ಲಿ ಏನು ಹೇಳಿ ಏನು ಪ್ರಾರಂಭ ಮಾಡ್ತೀವಿ ಅಂದರೆ ಮೊದಲು ನಾವು ಯಾವುದೇ ಅಂದರೆ ಆ ಒಂದು ಅಗ್ನಿಮುಖವನ್ನು ಪ್ರಾರಂಭ ಮಾಡೋಕ್ಕಾದರೆ ಸಂಕಲ್ಪವನ್ನು ಮೊದಲು ಮಾಡ್ತೀವಿ ಸಂಕಲ್ಪ ಅಂದರೆ ಏನು ಮಾಡ್ತೀವಿ ನಾವು ಮೊದಲು ವ್ಯಾಹೃತಿಗಳನ್ನು ಹೇಳಿ ಗಾಯತ್ರಿ ಮಂತ್ರವನ್ನು ಹೇಳಿ ಆಮೇಲೆ ಹೇಳ್ತೀವಿ ಮಮ ಉಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಆಮೇಲೆ ಶುಭೆ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಅಂತ ಹೇಳ್ತೀವಿ ಏನಿವೆಲ್ಲ ಇದು ಯಾವುದೋ ಒಂದು ಕಟ್ಟುಕತೆ ಅಲ್ಲ ಇದು ಇಟ್ ಈಸ್ ವಿ ಆರ್ ಟಾಕಿಂಗ್ ಅಬೌಟ್ ಟೈಮ್ ಆ್ಯಂಡ್ ಸ್ಪೇಸ್ ಟೈಮ್ ಸ್ಟ್ಯಾಂಪಿಂಗ್ ಆ್ಯಂಡ್ ಸ್ಪೇಸ್ ಸ್ಟ್ಯಾಂಪಿಂಗ್ ನಾವು ಎಲ್ಲಿ ಕೂತ್ಕೊಂಡು ಯಾವ ಕಾಲದಲ್ಲಿ ಈ ಕರ್ಮವನ್ನು ಮಾಡ್ತಾ ಇದ್ದೀವಿ ಅಂತ ತಿಳಿಸ್ಕೊಡೋದೇ ಈ ಒಂದು ಯಾವುದೋ ಶುಭೆ ಶೋಭನೆ ಮುಹೂರ್ತೆ ಅಂತ ಹೇಳೋದು ಇದೇನು ಇವತ್ತು ಏನಕ್ಕೆ ಅದು ಬೇಕು ಅಂದರೆ ನೀವು ಯಾವುದೇ ಒಂದು ಗ್ಯಾಜೆಟ್ ತೊಗೊಳ್ಳಿ ನಿಮ್ಮ ಮೊಬೈಲ್ ತೊಗೊಂಡು ನೀವು ಫೋನ್ ಮಾಡ್ತೀರಾ ವಾಟ್ಸಪ್ ಮೆಸೇಜ್ ಕಳಿಸ್ತೀರಾ ಇಮೇಲ್ ಕಳಿಸ್ತೀರಾ ಎಲ್ಲದಕ್ಕೂ ಟೈಮ್ ಆ್ಯಂಡ್ ಸ್ಪೇಸ್ ಸ್ಟ್ಯಾಂಪ್ ಇದ್ದೇ ಇರುತ್ತೆ ಲೊಕೇಶನ್ನು ಕ್ಯಾಪ್ಚರ್ ಆಗಿರುತ್ತೆ ಟೈಮು ಕ್ಯಾಪ್ಚರ್ ಆಗಿರುತ್ತೆ ವಿ ಆರ್ ಅಪ್ರಿಷಿಯೇಟಿಂಗ್ ದಟ್ ಬಟ್ ವಿ ಆರ್ ನಾಟ್ ಅಪ್ರಿಷಿಯೇಟಿಂಗ್ ಸಂಕಲ್ಪ ಅಂದರೆ ಇಲ್ಲಿ ಸಂಕಲ್ಪ ಮಾಡಿದಾಗ ನಾನು ಫಸ್ಟ್ ಟೈಮ್ ಸ್ಪೆಸಿಫೈಂಗ್ ಟೈಮ್ ಆ್ಯಂಡ್ ಸ್ಪೇಸ್ ವಿಚ್ ಈಸ್ ಪಾರ್ಟ್ ಆಫ್ ಇನಿಷಿಯೇಷನ್ ನಾನು ಪ್ರಾಜೆಕ್ಟ್ ಇನಿಷಿಯೇಟ್ ಮಾಡಿದಾಗ ಫಸ್ಟ್ ನಾನು ಹೇಳಬೇಕು ಎಲ್ಲಿ ಪ್ರಾಜೆಕ್ಟು ಈ ಒಂದು ಸಮ್ಮೇಳನ ನಡೀತಾ ಇದ್ದರೆ ಎಲ್ಲಿ ನಡೀತಾ ಇದೆ ಸೋಂದಾಸರಿ ಸೋ ಫಸ್ಟ್ ಕರ್ನಾಟಕ ಕರ್ನಾಟಕದಲ್ಲಿ ಎಲ್ಲಿ ಸೋಂದಾದಲ್ಲಿ ಎಲ್ಲಿ ಸ್ವರ್ಣವಲ್ಲಿ ಮಠದಲ್ಲಿ ಸ್ವರ್ಣಮಠದಲ್ಲಿ ಎಲ್ಲಿ ಈ ಒಂದು ಹಾಲ್ನಲ್ಲಿ ಅಂತ ಈ ಹಾಲಲ್ಲಿ ಡ್ಯಾಸ್ ಮೇಲೆ ಇಟ್ಟು ಕೂರಿಸ್ಬೇಕು ಹಾಲಲ್ಲಿ ಕೂರಿಸ್ಬೇಕು ಅಂತ ಇದು ಸೆಟಪ್ ಫಸ್ಟ್ ಸೆಟಪ್ ಮಾಡೋದು ಸೊ ಸಂಕಲ್ಪದಲ್ಲಿ ಆಮೇಲೆ ಮೊಮ್ಮಪಾತ್ರ ಸಂಸ್ಥೆ ಶುಭೆ ಏನೋ ಏನು ಧರ್ಮಾರ್ಥ ಮೋಕ್ಷ ಸಿದ್ಧಾರ್ಥಂ ನಾನು ಪೂರ್ತಿ ಸಂಕಲ್ಪ ನಾವು ಹೇಳಿ ಹೇಳಿ ಅಭ್ಯಾಸ ಅಂತ ಮೊದಲಿಂದ ಹೇಳಬೇಕಂತೆ ಅಂದರೆ ಅಲ್ಲಿ ಉದ್ದೇಶ ನಾವು ಹೇಳ್ತೀವಿ ನನಗೆ ನಾಲ್ಕು ಪುರುಷಾರ್ಥಗಳು ದೊರಕಲಿ ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ ಧರ್ಮ ಅರ್ಥ ಕಾಮ ಮೋಕ್ಷ ಇಲ್ಲಿ ಗೃಹ್ಯಸೂತ್ರ ಹೇಳೋದು ಸಾಮಾನ್ಯವಾಗಿ ಮೂರು ಮುಖ್ಯವಾಗಿ ಧರ್ಮ ಅರ್ಥ ಕಾಮಕ್ಕೆ ಮೋಕ್ಷಕ್ಕೆ ಬೇರೆ ಆಶ್ರಮ ಇರೋದರಿಂದ ಸೊ ಈ ಒಂದು ಅಲ್ಲಿ ಆಬ್ಜೆಕ್ಟಿವ್ ಸೆಟ್ ಮಾಡ್ತಾಯಿದ್ದೀವಿ ನಾನು ಏನಕ್ಕೆ ಇದು ಮಾಡ್ತಾ ಇರೋದು ಆಮೇಲೆ ಅಲ್ಲಿ ಬರುತ್ತೆ ಉಪಕರ್ಮ ಕರ್ತುಂ ಉತ್ಸರ್ಜನ ಕರ್ಮ ಕರ್ತುಂ ಉಪನಯನ ಕರ್ಮ ಕರ್ತುಂ ಅಂತ ಹೇಳ್ತೀವಿ ಅಲ್ಲಿ ನಾವು ಯಾವ ಕೆಲಸವನ್ನು ಮಾಡೋದಕ್ಕೆ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಇನಿಷಿಯೇಷನ್ ಸೆಟಪ್ ನಾವು ಪ್ರಾಜೆಕ್ಟಲ್ಲಿ ಯಾವ ಥರ ಮಾತಾಡ್ತೀವಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇಲ್ಲಿ ನಾವು ಅದೇ ರೀತಿ ಆಶ್ವಲಯ ಗೃಹ್ಯಸೂತ್ರದಲ್ಲಿ ಈ ರೀತಿ ಪ್ರಾರಂಭ ಆಗುತ್ತೆ ಯಾವುದು ಸಂಕಲ್ಪ ಆಮೇಲೆ ನಾವು ಇದು ಮಾಡ್ತೀವಿ ಏನು ಸ್ಥಂಡಿಲ ಸ್ಥಂಡಿಲ ಮಾಡಿದ್ಮೇಲೆ ರೇಖಾಕರಣ ಮಾಡ್ತೀವಿ ರೇಖಾಕರಣ ಮಾಡಿದ್ಮೇಲೆ ನಾವು ಇದನ್ನು ಅನ್ವಾದನ ಮಾಡ್ತೀವಿ ಅನ್ವಾದನ ಪ್ಲ್ಯಾನಿಂಗಲ್ಲಿ ಬರುತ್ತೆ ಸೊ ಇವೆಲ್ಲ ನಾವು ಸೆಟಪ್ ಮಾಡೋದು ಸ್ಥಂಡಿಲ ಯಾವ ರೀತಿ ಇರಬೇಕು ರೇಖಾಕರಣ ಯಾವ ರೀತಿ ಮಾಡಬೇಕು ಇದು ದಿಸ್ ಇಸ್ ಪಾರ್ಟ್ ಆಫ್ ದಿ ಇನಿಷಿಯಲ್ ಸೆಟಪ್ ಅಂತ ಆಮೇಲೆ ಋತ್ವಿಕವರ್ಣ ಮಾಡ್ತೀವಿ ನಾವು ಅಂದರೆ ಯಾವ ಯಾವ ಋತ್ವಿಕರು ಬರಬೇಕು ಅಂತ ಇದು ಕೂಡ ನಾವು ಒಂದು ಅದನ್ನೇ ಮೊದಲು ನಾವು ಕಾರ್ಯ ಮಾಡೋಕ್ಕಿಂತ ಮುಂಚೆನೆ ಅವರ ಹತ್ರ ನಾವು ಮಾತಾಡಿಕೊಂಡು ಸೆಟಪ್ ಮಾಡಿದಾಗ ನಮ್ಮ ಕಾರ್ಯ ಸುಲಭವಾಗುತ್ತೆ ಇದು ಆಶ್ವಲಯನರು ಅವರು ಗೃಹಿಸಲು ಹೇಳಿರುವಂಥ ಎಲ್ಲ ವಿಷಯಗಳು ಇದು ಯಾವುದು ನಾನು ಇವತ್ತಿನ ಸಂಪ್ರದಾಯವನ್ನೇ ಬೇಸ್ ಮಾಡಿ ಹೇಳ್ತಾ ಇಲ್ಲ ಆ ಸೂತ್ರಗಳಲ್ಲಿ ಹೇಳಿರೋ ವಿಷಯಗಳನ್ನು ಸೇರಿಸಿ ನಾನು ಹೇಳ್ತಾ ಇದ್ದೀನಿ ಮುಂದೆ ನೆಕ್ಸ್ಟು ಎರಡು ನಿಮಿಷ ಜಸ್ಟ್ ಐ ಫಿನಿಷ್ ಸೊ ಇದೇ ಪ್ಲ್ಯಾನಿಂಗಲ್ಲಿ ನೆಕ್ಸ್ಟು ಪ್ಲ್ಯಾನಿಂಗಲ್ಲಿ ಅನುವಾದಾನ ಅಂತ ಒಂದು ಮಾಡ್ತೀನಿ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಈ ರೀತಿ ನೀವು ಯಾವುದೇ ಕ್ರಿಯೆ ತೊಗೊಂಡ್ರೆ ಅಲ್ಲಿ ಗೊತ್ತೆ ಅನುವಾದನದಲ್ಲಿ ನಾವೇನು ಹೇಳ್ತೇವೆ ಅಸ್ಮಿನ್ ಅನ್ವಾಹಿತ ಯಜ್ಞೋ ಅಗ್ನಿ ಜಾದವೇದ ಸಂವಿದ್ಬೇನ ಪ್ರಜಾಪತಿ ಪ್ರಜಾಪತಿ ಮಾಘಾರಾವಾಜ್ಯೇನ ಅಂತ ನಾವು ಹೇಳ್ತಾ ಹೋಗ್ತೀವಿ ನಾನು ಪೂರ್ತಿ ಹೇಳಲ್ಲ ಯಾಕೆಂದರೆ ಅದೆಲ್ಲ ವೈದಿಕ ಮಂತ್ರಗಳು ಅಲ್ಲಿ ಹೇಳಿದಾಗ ನಾನು ಹೇಳ್ತೀನಿ ಅಂದರೆ ಈ ಒಂದು ಹೋಮದಲ್ಲಿ ನಾನು ಯಾವ ಯಾವ ದೇವತೆಗೆ ಯಾವ ಯಾವ ಸಮಯದಲ್ಲಿ ಎಷ್ಟು ಎಷ್ಟು ಆಹುತಿಗಳನ್ನು ಯಾವ ಯಾವ ದ್ರವ್ಯಗಳಿಂದ ಯಾವ ಅವಧಾನ ಕ್ರಮದಿಂದ ಕೊಡ್ತೀನಿ ಅನ್ನೋದನ್ನು ನಾನು ಹೇಳ್ತೀನಿ ಅಂದರೆ ನಾನು ಮೊದಲೇ ಪ್ಲ್ಯಾನ್ ಮಾಡ್ಕೋತಾ ಇದ್ದೀನಿ ಇವತ್ತು ಈ ಸೆಮಿನಾರ್ಗೆ ನಮ್ಮ ಇವರು ಆರ್ಗನೈಸ್ ಮ್ಯಾನೇಜ್ಮೆಂಟ್ ಅವರು ಇದನ್ನು ಪ್ಲ್ಯಾನ್ ಮಾಡಿದಾಗ ಒಂದು 200 ಜನ ಬರ್ಬೋದು ಇಷ್ಟು ಜನಕ್ಕೆ ಅಡುಗೆ ವ್ಯವಸ್ಥೆ ಮಾಡಬೇಕು ಇಷ್ಟು ಜನ ಸ್ಪೀಕರ್ಸ್ ಬರ್ತಾರೆ ಇಷ್ಟು ಇದಿರಬೇಕು ಕಮ್ಯುನಿಕೇಷನ್ ಇರಬೇಕು ಇವೆಲ್ಲ ಯೋಚನೆ ಮಾಡಿದಾಗ ಅಲ್ಲಿನ ಅನುವಾದನಲ್ಲೂ ಡಿಫೈನ್ ಮಾಡಿಬಿಡ್ತೀವಿ ಇದು ನೋಡಿ ಎಷ್ಟು ಸೈಂಟಿಫಿಕ್ ಆಗಿದೆ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಡು ಯು ಥಿಂಕ್ ದಿಸ್ ಎಲ್ ಆರ್ ಸಮಥಿಂಗ್ ಓಲ್ಡ್ ಏನೋ ಟ್ರೆಡಿಷನ್ ಏನೋ ಮಾಡ್ಕೊಂಡು ಹೋಗ್ತಾರೋ ಬಂದರು ಪುರೋಹಿತರು ದುಡ್ಡು ಕೊಟ್ವಿ ಮಾಡಿದ್ರು ಹೋದರು ಅಂತ ಹೇಳ್ತೀವಿ ಆದರೆ ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಈ ರೀತಿ ನಮಗೆ ಪ್ಲ್ಯಾನಿಂಗಲ್ಲೂ ಬರುತ್ತೆ ಆಮೇಲೆ ಅದರ ಎಕ್ಸಿಕ್ಯೂಷನಲ್ಲಿ ಕೂಡ ನಾವು ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ಹೇಳಿದಾನೆ ಅನುವಾದಾನ ಕ್ರಮ ಅಂತ ನಿಮ್ಗೆ ಹೇಳಿದೆ ಅನುವಾದಾನ ಅಲ್ಲಿಗೆ ಟೇಲ್ರಿಂಗ್ ಮಾಡ್ತೀವಿ ನಾವು ಒಂದೊಂದು ಗೋತ್ರದವರಿಗೆ ಒಂದೊಂದು ಕ್ರಮ ಇದೆ
ಒಂದೊಂದು ದೇವತೆಗೆ ಒಂದೊಂದು ಕ್ರಮ ಇದೆ. ಮಧ್ಯೆ ನಾವಲ್ಲಿ ಯಾವುದೋ ಒಂದು ದೇವತೆ, ಈಗ ಪ್ರಜಾಪತಿ ಹೆಸರು ಹೇಳಿದ ತಕ್ಷಣ ನಾವು ಅದಕ್ಕೊಂದು ನಿಯಮವನ್ನು ಪಾಲನೆ ಮಾಡಬೇಕು. ರುದ್ರದೇವರ ಹೆಸರು ಹೇಳಿದ ತಕ್ಷಣ ಅಲ್ಲೊಂದು ನಿಯಮವನ್ನು ಪಾಲನೆ ಮಾಡಬೇಕು. ಈ ರೀತಿ ಬಹಳ ತುಂಬ ಸಂಕೀರ್ಣವಾದ ಮಾಹಿತಿಗಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಆಶ್ವರ ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಡೋಂಟ್ ಥಿಂಕ್ ದಿಸ್ ಯು ಹ್ಯಾಡ್ ಟು ಸ್ಟಡಿ, ನೀವಲ್ಲ, ಯಾರೇ ವೈದಿಕರು ಇದನ್ನು ಹೊಸದಾಗಿ ಕಲಿಬೇಕಾಗಿಲ್ಲ. ಅವ್ರು ಗಮನ ಕೊಟ್ಟರೆ ಸಾಕು, ಆಶ್ವರಾಯ ಗೃಹ ಸೂತ್ರದ ಪ್ರತಿಯೊಂದು ಸೂತ್ರಗಳನ್ನು ಮತ್ತು ಅವರು ಮಾಡೋ ಅಗ್ನಿಮುಖದಲ್ಲಿ ಮಾಡುವಂಥ ಕ್ರಿಯೆಗಳನ್ನೇ ಗಮನ ಕೊಟ್ಟರೆ ನಿಮಗೆ ಇದೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಆಗ ನಿಮಗೆ ನಿಮ್ಮ ಆಶ್ವರಾಯನ ಬಗ್ಗೆ, ನಿಮ್ಮ ಬಗ್ಗೆ ಹೆಚ್ಚು ಒಂದು ಏನೋ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಆತ್ಮಬಲ ಜಾಸ್ತಿ ಆಗುತ್ತೆ ಮುಂದೆ. ಸೊ ಈ ರೀತಿ ನಾನು ಒಂದು ಕಂಪ್ಯಾರಿಸನ್ ಮಾಡಿ ಇದನ್ನು ಇದು ಒಂದು ಪೇಪರ್ ಅಥವಾ ಒಂದು ಸ್ಟಡಿನ ಕಂಪ್ಲೀಟ್ ಮಾಡಿದ್ದೀನಿ. ಮುಂದೆ ನೆಕ್ಸ್ಟ್ ಸೊ ಐ ಆಮ್ ಸ್ಕಿಪ್ಪಿಂಗ್ ಆಲ್ ಅದರ್ ಇದು. ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ ಒಂದು ಮಾತನ್ನು ಇನ್ನೊಂದು ನಿಮಿಷದಲ್ಲಿ ಮುಗಿಸ್ತೀನಿ. ಇದರಲ್ಲಿ ಈ ಒಂದು ಸ್ಟಡಿ ಮಾಡೋದಕ್ಕೇನು ಉದ್ದೇಶ, ಏನೋ ಯಾವುದೇ ಒಂದು ಪ್ರಯೋಜನ ಹೇಳಿದೆ, ಪ್ರಯೋಜನವನ್ನು ದಿಶಾ ನಮ್ಮಂದೋ ಪ್ರವರ್ತನೆ ಶಂಕರ ಹೇಳಿದ್ದಾರೆ. ಯಾವುದೇ ಪ್ರಯೋಜನ ಯಾವುದೋ ಒಬ್ಬ ಮಂದನೂ ಕೆಲಸ ಮಾಡಲ್ಲ. ಸೊ ಈ ಪ್ರಯೋಜನ ಏನು ಅಂತ ಬಂದಾಗ ನಾನೇನು ಹೇಳ್ತಾ ಇದ್ದೆ ಪ್ರಯೋಜನ ಏನು ಅಂತ ಹೇಳಿದ್ರೆ, ಒಂದು ಚಿಕ್ಕದಾದ ಅಗ್ನಿಮುಖ, ಇಟ್ ಇಸ್ ಎ ಸ್ಮಾಲ್ ಎಲಿಮೆಂಟ್ ಇನ್ ದ ಎಂಟೈರ್ ಗೃಹ್ಯಸೂತ್ರ, ಇನ್ ಎಂಟೈರ್ ವೇದಿಕ್ ನಾಲೆಡ್ಜ್ ಸೋರ್ಸ್. ಅದರಲ್ಲಿ ಇಷ್ಟು ವಿಷಯಗಳಿರಬೇಕಾದ್ರೆ ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಇಲ್ಲಿ ನಮ್ಮ ಇವರು ಸೈಂಟಿಸ್ಟ್ ಕೂತಿದ್ದಾರೆ, ಅವ್ರು ಕೇಳಿ ಅವರಲ್ಲಿ ಯಾವುದೇ ಒಂದು ಚಿಕ್ಕ ಕೆಲಸ ಮಾಡಬೇಕಾದ್ರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಯೂಸ್ ಮಾಡಬೇಕು. ಎಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾರೆ ಅವರು, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿದೆ. ನಾನು ಐ ವರ್ಕ್ ಇನ್ ಮೆನಿ ಬಿಗ್ ಕಂಪ್ನೀಸ್, ಅಲ್ಲೆಲ್ಲ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನಾನು ಮುಂದೆ ಹೋಗೋಕ್ಕೂ ಆಗಲ್ಲ. ಅಂಥವರು ಫಾಲೋ ಮಾಡೋ ಸಿಸ್ಟಮ್ನ, ಪ್ರಾಸೆಸ್ನ, ಫ್ರೇಮ್ವರ್ಕ್ನ ನಮಗೆ ನಮ್ಮ ಋಷಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ನಮಗೆ ಮಾಡಿ ತೋರಿಸಿದ್ದಾರೆ. ಇದು ಅಗ್ನಿಮುಖದ ಒಂದು ವಿಷಯ ಹೇಳ್ತಾ ಇದ್ದೀನಿ. ನೀವು ವಿವಾಹ ತಗೊಳ್ಳಿ, ವಿವಾಹದಲ್ಲಿ ನಡೆಯೋ ಎಲ್ಲ ಕ್ರಿಯೆಗಳಿಗೂ ಕೂಡ ದೇರ್ ಇಸ್ ಎ ಪ್ರಾಸೆಸ್, ದೇರ್ ಇಸ್ ಎ ಫ್ರೇಮ್ವರ್ಕ್. ಅದು ವೈದಿಕವಾಗಿ ಅದು ನಮಗೆ ಕಂಡು ಬರುವಂಥದ್ದು. ವೇದದಲ್ಲಿ ಹೇಳಿರೋ ಜ್ಞಾನಕ್ಕೆ ಕಾಸ್ಮಾಲಜಿಲಿ ಏನು ನಡೆಯುತ್ತೋ, ಸೂರ್ಯಚಂದ್ರರ ಆ ಒಂದು ನಿನ್ನೆ ಅವರು ಹೇಳಿದ್ರಲ್ಲ, ಆ ಒಂದು ಬೆಳಗ್ಗಿನ ಮುಹೂರ್ತದಲ್ಲಿ ಒಡನಾಟ ಅಥವಾ ಚೆಂಡಾಟ ಅದೇನೋ ಹುಡುಗಾಟ ಅಂತ ಹೇಳಿದ್ರಲ್ಲ, ಆ ಥರ ನಡೆಯೋದನ್ನು ನಾವು ಮದುವೆಯಲ್ಲಿ ಅದನ್ನು ರೀಎನಾಕ್ಟ್ ಮಾಡ್ತಿದ್ದೀವಿ. ಸೊ ಅದನ್ನು ನಾವು ಗಮನ ಕೊಟ್ಟಾಗ ನಮ್ಮ ಏನು ಜ್ಞಾನರಾಶಿ ಭಂಡಾರದ ಬಗ್ಗೆ ನಮಗೆ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಆಗ ನಮಗೆ ಇದನ್ನೆಲ್ಲ ಉಳಿಸೋದಕ್ಕೆ ಸಾಧ್ಯ ಅನ್ನೋದು ನಾನು ಕಂಡುಕೊಂಡಂತಹ ಒಂದು ಏನು ಇವತ್ತಿನ ಸತ್ಯ ಅಂತ ನಾನು ಕೂತೀನಿ. ಆದ್ದರಿಂದ ದಯವಿಟ್ಟು ನೀವು ಇದನ್ನೆಲ್ಲ ಸ್ಟಡಿ ಮಾಡಿ ಓದಿ, ಪುಸ್ತಕಗಳಿಗೆ ಇವತ್ತು ಸಿಗುತ್ತೆ, ಮೊದಲ ಥರ ನೀವೆಲ್ಲೂ ಹೋಗಬೇಕಾಗಿಲ್ಲ, ಗೂಗಲ್ನಲ್ಲಿ ಸಿಗುತ್ತೆ, ಬೇರೆ ಕಡೆಗೆ ಸಿಗೋದ್ರಿಂದ ಅದನ್ನು ಸ್ಟಡಿ ಮಾಡಿ ಅರ್ಥ ಮಾಡಿಕೊಂಡು ಸೀದಿ ವ್ಯಾಲ್ಯೂ ಅಡಿಷನ್ ನಮ್ಮ ಮುನಿಗಳು ಕೊಟ್ಟಿರೋದನ್ನು ನಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೊಳ್ಳಿ.